ಹೊಸದುರ್ಗದಲ್ಲಿ ರಂಗೇರಿದ ಚುನಾವಣಾ ಆಖಾಡ ಗೂಳಿ ಅಟಿ ಶೇಖರ್ ಸ್ಪರ್ಧೆ ಬಿಜೆಪಿ ಪಕ್ಷೇತರವೋ ಸ್ಥಳೀಯ ಬಿಜೆಪಿ ನಾಯಕರನ್ನ ಬಿಟ್ಟು ಪ್ರತ್ಯೇಕ ಸಭೆ ಮಾಡ್ತಿರೋದೇಕೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿಶೀರ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಗೂಳಿ ಅಟಿ ಶೇಖರ್ ಒಂದ್ ರೀತಿ ಗೂಳಿತರ ರೆಬಲ್ ಆಗ್ತಾರಾ ಅನ್ನೋ ಒಂದು ಪ್ರಶ್ನೆ ಈಗ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರನ ಕಾಡ್ತಾ ಇದೆ ಅದಕ್ಕೆ ಏನಪ್ಪಾ ಅಂದ್ರೆ ಇತ್ತೀಚೆಗಷ್ಟೇ ಅವರು ಬಿ ಜೆ ಪಿಯ ಸಭೆಯನ್ನು ಅಂದರೆ ಹೊಸದುರ್ಗದಲ್ಲಿ ಬಿ ಜೆ ಪಿಯ ಒಂದು ಸಭೆಯನ್ನು ಮಾಡಿದರು ಆದರೆ ಆ ಬಿ ಜೆ ಪಿಯ ಸಭೆಯಲ್ಲಿ ಸ್ಥಳೀಯ ಬಿ ಜೆ ಪಿ ನಾಯಕರನ್ನು ಹೊರಗಡೆ ಇಟ್ಟು ಹಿಂದೆ ಗೂಳಿಹಟಿ ಶೇಖರ್ ಪಕ್ಷೇತರವಾಗಿ ನಿಂತು ಗೆದ್ದಾಗ ಯಾರು ಜೊತೆಯಲ್ಲಿದ್ದರು ಅವ್ರನ್ನ ಜೊತೆ ಹಾಕ್ಕೊಂಡು ಒಂದು ಸಭೆಯನ್ನು ಮಾಡಿದ್ದಾರೆ ಈಗ ಪಕ್ಷೇತರವಾಗಿದ್ದು ಯಾರು ಸಪೋರ್ಟ್ ಮಾಡಿದ್ರು ಅವರೆಲ್ಲರೂ ಕೂಡ ಈಗ ಬಿ ಜೆ ಪಿಯಿಂದ ದೂರ ಇದ್ದಾರೆ ಸೊ ಆ ಬಿ ಜೆ ಪಿಯಿಂದ ದೂರ ಇರತಕ್ಕಂಥ ಸ್ಥಳೀಯ ನಾಯಕರನ್ನು ಮತ್ತೆ ಸೇರಿಸ್ಕೊಂಡು ಒಂದು ಸಪ್ರೇತ್ ಸಪ್ರೇಟಾಗಿ ಪ್ರತ್ಯೇಕವಾದ ಸಭೆಯನ್ನು ಮಾಡಿ ಒಂದು ವೇಳೆ ಬಿಜೆಪಿಯಿಂದ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ನಾನು ಪಕ್ಷೇತರವಾಗಿ ನಿಂತ್ಕೊಳ್ತೀನಿ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ಗುಳಿಯಟಿ ಶೇಖರ್ ಪಕ್ಷಕ್ಕೆ ಕೊಡ್ತಾ ಇದ್ದಾರೆ ಸಾಕಷ್ಟು ಚರ್ಚೆ ಆಗ್ತಿದೆ ಹೊಸದೂರ್ದಲ್ಲಿ ಗುಳಿಯಟಿ ಶೇಖರ್ ಗೆ ಟಿಕೆಟ್ ಮಿಸ್ ಆಗುತ್ತಂತೆ ಕೊಡಲ್ವಂತೆ ಬಿಜೆಪಿಯಿಂದ ಅಂತ ಅವರೇ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿಲ್ಲ ಈಗ ಗುಳಿಯಟಿ ಶೇಖರ್ ಅಂದ್ರೆ ರೆಬಲ್ ಆಗಿ ಆಯ್ತು ನೀವು ಕೊಟ್ರೆ ನಿಂತ್ಕೊಳ್ತೀನಿ ಪಕ್ಷ ಚಿಹ್ನೆ ಬೇರೆ ಅಷ್ಟೇ ಹಾಗಾಗಿ ಹಿಂದೆ ಅವರು ಪಕ್ಷೇತರವಾಗಿ ನಿಂತ್ಕೊಂಡು ಗೆದ್ದು ಮಂತ್ರಿ ಕೂಡ ಆಗಿದ್ರು ಅವಾಗ ಯಾರೆಲ್ಲ ಬೆನ್ನೆಲೆಗೆ ನಿಂತ್ಕೊಂಡಿದ್ರು ಅವರೆಲ್ಲ ಸ್ವಲ್ಪ ಆಂಟಿ ಬಿ ಜೆ ಪಿ ಇದ್ರಂತೆ ಇತ್ತೀಚೆಗೆ ಹಾಗಾಗಿ ಅವರೆಲ್ಲ ಮನೆಗಳಿಗೆ ಹೋಗಿ ಮನೆ ಹೋಗಿ ಒಂದು ಸಭೆಯನ್ನು ಕರೆದು ಅವ್ರ ಜೊತೆ ಯಾರು ಆಗಿದ್ರು ಲೀಡರ್ಸ್ ಲೀಡರ್ಸ್ನ ಅವರೆಲ್ಲ ಒಟ್ಟಾಗಿ ಈಗ ಒಂದು ಎರಡು ಮೂರು ಮೀಟಿಂಗ್ ಮಾಡಿ ವಾಟ್ ನೆಕ್ಸ್ಟು ಬಿ ಜೆ ಪಿನ ಟಿಕೆಟ್ ಕೊಟ್ಟರೆ ನನ್ನ ಕೊಟ್ಟರೆ ನನ್ನ ನೋಡಿ ಅವ್ರು ಓಟ್ ಹಾಕಿ ಕೊಟ್ಟಿಲ್ವಾ ನಾನು ಇರ್ತೀನಿ ನನ್ನ ಜೊತೆ ಬನ್ನಿ ಅನ್ನೋ ಒಂದು ಮಾತನ್ನು ಹೇಳಿ ಒಂದು ಸಭೆ ಮಾಡಿದ್ದಾರೆ ಅಲ್ಲಿ ಎಮ್ ಎಲ್ ಸಿ ನವೀನ್ ಟಿಕೆಟ್ ಕೇಳ್ತಿದ್ದಾರೆ ಅನ್ನೋ ಒಂದು ಚರ್ಚೆ ಟಿಕೆಟ್ ಕೊಡಬಹುದು ಅಂತ ಅವರು ನನ್ನ ಟಿಕೆಟ್ ಕೊಟ್ಟರೆ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಇದಾರೆ ನವೀನು ಎಂ ಎಲ್ ಸಿ ನವೀನು ಹಾಗಾಗಿ ಸ್ವಲ್ಪ ಗೊಂದಲ ಇದ್ದಂತೆ ಕಾಣಿಸ್ತಿದೆ ಅಲ್ಲಿ ಇವರಿಂದ ಸ್ವಲ್ಪ ಏನೋ ಯಾವುದೋ ಒಂದು ಜಾತಿ ವಿಚಾರವಾಗಿ ಗುಳ್ಳೇಟಿ ಶೇಖರ್ ಅವರು ಸಂಬಂಧಪಟ್ಟಂಗೆ ಕ್ಷೇತ್ರದಲ್ಲಿ ಬಿಜೆಪಿಗೆ ಸ್ವಲ್ಪ ನೆಗೆಟಿವ್ ಆಗಿದೆ ಅನ್ನೋ ಲೆಕ್ಕಾಚಾರ ಹಾಗಾಗಿ ಓ ನನ್ನಿಂದನೇ ಆಗ್ಬಿಡ್ತಾ ಅಂತ ಇವ್ರು ಪ್ರಶ್ನೆ ಮಾಡ್ತಾರೆ ನನ್ನಿಂದ ಏನು ಆಗಿಲ್ಲ ಅದ್ ನೀವು ಮಾಡ್ಕೊಂಡ್ರೆ ತಪ್ಪು ಕಲ್ಪನೆ ಅಷ್ಟೇ ಅಂತ ನನ್ನಿಂದ ಆಗಿಲ್ಲ ಅಂತ ಗೂಳಿ ಶೇಖರ್ ಅವರ ಸ್ಪಷ್ಟನೆ ಆದರೂ ಕೂಡ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಬೇಕಲ್ವಾ ಟಿಕೆಟ್ ಅಂತ ಬಟ್ ಗುಳಿ ಶೇಖರ್ ರೆಡಿ ಆಗ್ಬಿಟ್ಟಿದ್ದಾರೆ ಗೂಳಿಟಿ ಶೇಖರ್ ಇಷ್ಟೇ ನಾನು ಚುನಾವಣಾ ಸ್ಪರ್ಧೆ ಮಾಡ್ತೀನಿ ಬಿಜೆಪಿಯಿಂದ ಕೊಟ್ಟಿಲ್ಲ ಅಂತಂದ್ರೆ ನಾನು ಇಂಡಿಪೆಂಡೆಂಟ್ ಆಗಿ ರಾವಲ್ ಮನುಷ್ಯ ತಲೆನೇ ಕಟ್ಸ್ಕೊಳ್ಳಲ್ಲ ಅವ್ರ ಇಂಡಿಪೆಂಡೆಂಟ್ ಆಗಿ ಗೆದ್ದು ಬಿಜೆಪಿ ಸರ್ಕಾರದಲ್ಲಿ ಭಾಗಿಯಾಗಿ ಮಿನಿಸ್ಟರ್ ಆಗಿದ್ದವರು ಕಳೆದ ಬಾರಿ ಸೋತಿದ್ರು ಯಾವ್ದು ಹದ್ಮೂರಲ್ಲಿ ಹದಿನೆಂಟಲ್ಲಿ ಗೆದ್ದು ಬಿಜೆಪಿಯಿಂದ ಗೆದ್ದಿದ್ರು ಬಿಜೆಪಿ ಅವರು ಕರ್ಕೊಂಡು ಟಿಕೆಟ್ ಕೊಟ್ಟಿದ್ದು ಮನೆ ಬಾಗ್ಲಿಗೆ ಹೋಗೋದು ಈಗಲೂ ಅಷ್ಟೇ ಕೊಟ್ರು ಒಂದು ಕೊಡ್ಲಿಲ್ಲ ಅಂದ್ ಹೋಗ್ತಿದ್ದಾರೆ ಬಟ್ ಇಲ್ಲೇನಾಗುತ್ತೆ ಈ ಒಂದು ಬಿಜೆಪಿಯ ಮತ್ತೆ ಕಾಂಗ್ರೆಸ್ ಲಾಭ ಆಗಬಹುದು ಗುಳಿ ಇದ್ ಮಾಡಬಹುದು ಅವಕಾಶ ಏನ್ ಗೊತ್ತಾ ಎಟ್ಟಿ ಪಾರ್ಟಿ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಗುಳಿ ಎಟ್ಟಿ ಫೈಟ್ ಆಗತ್ತೆ ಬಿಜೆಪಿಗೆ ಫೈಟ್ ಆಗಲ್ಲ ಆಗಲ್ಲ ಅದು ವಾಸ್ತವ ಕೂಡ ಗೊತ್ತು ಅವ್ರಿಗುನು ಆದ್ರೆ ಪ್ರತಿಷ್ಠೆ ಬಿಟ್ರೆ ಫಲಿತಾಂಶ ಬರಲ್ಲೆಟ್ಲಿ ಪ್ರತಿಷ್ಠೆ ಇಟ್ಕೊಂಡ್ರೆ ಫಲಿತಾಂಶ ಬರಲ್ಲ ಪ್ರತಿಷ್ಠೆ ಬಿಟ್ರೆ ಸರ್ಕಾರ ಮಾಡಬಹುದು ಬಿಜೆಪಿ ಈ ಸೋಮಣ್ಣ ಅವರು ಕಿರಿಕ್ ಮಾಡೋದು ಒಂದಷ್ಟ ಕಿರಿಕ್ ಮಾಡ್ಕೊಂಡು ಕೂತಾರ ಒಂದಷ್ಟು ಜಾಸ್ತಿ ಬಿಜೆಪಿ ತರ ಯಾಕಂದ್ರೆ ಯಾವ ನಾಯಕ ಯಾರು ಬಿಜೆಪಿಗೆ ಯಾರಿದ್ದಾರೆ ನಾಯಕ ಯಾರು ರಾಜ್ಯ ನಾಯಕರ ಅಧ್ಯಕ್ಷ ಯಾರು ಕೇಳಿ ಹೇಳೋರು ಕೇಳೋರು ಇಲ್ಲ ಅಂತ ಅಷ್ಟ ಯಾರ ಹೇಳ್ತಾರೆ ಮದ್ಲಾರ್ ಯಡಿಯೂರಪ್ಪ ಅವಾಜಕ್ಕೆ ರೈ ಸುಮಿರ್ರಿ ಸುಂಗಿರಪ್ಪ ಅಂತ ಹೇಳೋರ್ ಇಲ್ಲ ಕೇಳೋರ್ ಇಲ್ಲ

ಈ ರಾಜ್ಯಕ್ಕೆ ಯಾರು ಮುಖ್ಯಮಂತ್ರಿ ಆಗಬೇಕು ಜೊತೆಗೆ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ನೀವು ಬಯಸ್ತೀರಾ ಸೊ ನಿಮ್ಮ ಕ್ಷೇತ್ರ ಯಾವುದು ಎಲ್ಲವನ್ನು ಕೂಡ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಕರ್ನಾಟಕ ಟಿ ವಿಯ ಕಳಕಳಿ ಒಳ್ಳೆಯವ್ರಿಗೆ ಓಟ್ ಹಾಕಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟ್ ಹಾಕಬೇಡಿ ಈ ಮಾತನ್ನ ಖರವಾಗಿ ಹೇಳ್ತಾ ಇದ್ದೀವಿ ಯಾಕೆ ನೀವು ಯೋಗ್ಯರನ್ನ ಆಯ್ಕೆ ಮಾಡಿ ಕಳಿಸಿದ್ರೆ ವಿಧಾನಸಭೆಯಲ್ಲಿ ಚರ್ಚೆ ಆಗುತ್ತೆ ರಾಜ್ಯ ಉದ್ಧಾರ ಆಗೋದ್ರ ಬಗ್ಗೆ ಕ್ಷೇತ್ರ ಉದ್ಧಾರ ಆಗೋದ್ರ ಬಗ್ಗೆ ಯಾರು ಕ್ಷೇತ್ರದಲ್ಲಿರ್ತಾರೆ ಯಾರು ಜನಪರವಾಗಿರ್ತಾರೆ ಯಾರು ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯ ಅವ್ರಿಗೆ ಓಟ್ ಹಾಕಿ ದಯವಿಟ್ಟು ಜಾತಿ ನೋಡಿ ಧರ್ಮ ನೋಡಿ ಪಕ್ಷ ನೋಡಿ ಓಟ್ ಹಾಕಬೇಡಿ ಕೆಲವರು ಯಾರೋ ಮೇಲ್ಗಡೆ ನೋಡ್ಬಿಟ್ಟು ಕೆಳಗಡೆ ಓಟ್ ಹಾಕಿಬಿಟ್ರೆ ಮೇಲ್ಡೆಯವರು ಚೆನ್ನಾಗಿರ್ತಾರೆ ಕೆಳಗಡೆ ಅವರು ಅಯೋಗ್ಯ ಆಗಿರುತ್ತೆ ಯಾಕೆ ಓಟ್ ಹಾಕಿ ವೇಸ್ಟ್ ಮಾಡ್ತೀರಿ ಸೊ ಹಾಗಾಗಿ ನಿಮ್ಮ ಕ್ಷೇತ್ರದ ಎಮ್ ಎ ಯೋಗ್ಯ ಆಗಿರಬೇಕು ಹಾಗಾಗಿ ಯೋಗ್ಯ ಅಭ್ಯರ್ಥಿಗಳು ಆಯ್ಕೆ ಕಡೆ ಗಮನ ಕೊಡಿ ಅವ್ರು ಯಾವುದೇ ಪಾರ್ಟಿ ಆಗಿರಲಿ ಇಂಡಿಪೆಂಡೆಂಟ್ ಆಗಿರೋ ಪರವಾಗಿಲ್ಲ ಚೂಸ್ ಮಾಡಿ ಯಾರು ಕಣದಲ್ಲಿ ಉಳಿತಾರಲ್ಲ ಅವ್ರು ಆಯ್ಕೆ ಮಾಡಿ ಡಿಸ್ಕಸ್ ಮಾಡಿ ಎಸ್ ಈತ ಪರವಾಗಿಲ್ಲ ದುಡ್ಡು ಮಾಡಿದರೆ ಅವ್ನು ದುಡ್ಡು ಕೊಡ್ತಾರೆ ಅಂತ ಓಟ್ ಹೋಗಬೇಡಿ ಜಾತಿ ನೋಡಿ ಓಟ್ ಹೋಗಬೇಡಿ ಯೋಗ್ಯನ ಅಯೋಗ್ಯನ ತಗೊಂಡು ಯೋಚ ಯೋಚನೆ ಮಾಡಿ ಓಟ್ ಹಾಕಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ